ನಮಸ್ತೆ, ನನ್ನ ಹೆಸರು ಅರ್ಚನಾ ಆರ್ಯ. ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ. ಕನ್ನಡ ಉಪನ್ಯಾಸಕಿಯಾಗಿ ಸುರಾಣ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಸಾಧನೆ ಅನ್ನುವಂಥದ್ದು ಬರೀ ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೆ ಮಾತ್ರ ಸೀಮಿತ ಅಲ್ಲ. ಯಾರು ಬೇಕಾದ್ರೂ ಸಾಧನೆಯನ್ನು ಮಾಡಬಹುದು. ಬಹುಶಃ ದೇವರು ಎಲ್ರಿಗೂ ಒಂದೇ ಥರದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದರೆ ಆ ಶಕ್ತಿಯನ್ನು ಕಂಡುಕೊಳ್ಳುವಂಥದ್ದು ನಮ್ಮ ಒಂದು ಮನೋದೃಷ್ಟಿಗೆ ಸಂಬಂಧಪಟ್ಟಿದ್ದು, ನಮ್ಮ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ನಾವು ಯಾವಾಗ ತಿಳುವಳಿಕೆಯನ್ನು ಪಡ್ಕೊಳ್ತೀವಿ ನಮ್ಮ ಬಗ್ಗೆ ನಾವು ಅನ್ನುವಂಥದ್ದು ಅದಕ್ಕೆ ಸಂಬಂಧಪಡುತ್ತೆ. ಹಾಗಾಗಿ ಇಲ್ಲಿ ಇದು ದೊಡ್ಡ ಸಾಧನೆ ಅಂತ ಹೇಳಿ ನೋಡಿದವರಿಗೆ ಅನ್ನಿಸ್ತಾ ಇದೆ. ಆದರೆ ನನ್ನ ಮಟ್ಟಕ್ಕೆ ಇನ್ನೂ ಸಾಧನೆಯನ್ನು ಮಾಡಬೇಕಾಗಿದೆ. ನಾನು ಇದಕ್ಕೆ ಪ್ರೇರಣೆ ಅಂತೇಳಿ ಹೇಳಿದ್ರೆ ಎಲ್ಲರೂ ಯಾವುದೋ ಒಂದು, ಇಲ್ಲ ಓದಿನಲ್ಲಿ ಒಂದು ಸಾಧನೆ, ಇಲ್ಲ ಕ್ರೀಡೆಯಲ್ಲಿ ಒಂದು ಸಾಧನೆ, ಮತ್ತಾರೋ ಮತ್ತಾವುದನ್ನೋ ಸಾಧನೆ ಮಾಡಿದ್ರು ಅಂತ ಹೇಳಿ. ಯಾರೂ ಮಾಡದೇ ಇರೋವಂಥದ್ದು ಯಾವುದಾದ್ರು ವಲಯ ಇದೆಯಾ ಅಂತ ಹೇಳಿ ಒಂದು ಚೂರು ಹುಡುಕದೆ ಇದರಲ್ಲೇ, ಅಂದರೆ ಪ್ರಯಾಣದಲ್ಲೇ ಸಾಧನೆ ಮಾಡಿದವರು ತುಂಬ ಜನ ಇದ್ದಾರೆ. ಮಹಿಳೆಯರಾಗಿರ್ಬೋದು, ಚಿಕ್ಕ ಹುಡುಗಿಯರಾಗಿರ್ಬೋದು, ಎಲ್ಲದರಲ್ಲೂ. ಆದರೆ ಈ ಥರದ ಒಂದು ಸ್ಕೂಟರ್ ಇಟ್ಕೊಂಡು ಹೋಗುವಂಥದ್ದು ಇದೆಲ್ಲ ತೀರಾ ಹೊಸದು ಅಂತ ಹೇಳನ್ನಿಸ್ತು. ಯಾಕೆ ಒಂದು ಸಣ್ಣ ಪ್ರಯತ್ನ ಮಾಡಬಾರ್ದು? ಸೋಲೋದು ಬಿಡೋದು ಎರಡನೇ ವಿಷಯ ಆಗುತ್ತೆ, ಒಂದು ಪ್ರಯತ್ನ, ಒಂದು ಹೆಜ್ಜೆ ಅಂತ ಹೇಳಿ ಮುಂದಕ್ಕಿಟ್ಟೆ. ಆ ಹೆಜ್ಜೆ ಇವತ್ತು 5000 ಕಿಲೋಮೀಟ್ರಿಗೆ ಬಂದು ನಿಂತಿದೆ. ಈ ಥರದ ಪ್ರವಾಸ ಈಗ 2 ವರ್ಷಗಳಿಂದ ಶುರು ಮಾಡಿದ್ದಷ್ಟೇ. ಮೊದಲೆಲ್ಲ ಪ್ರವಾಸ ಹೋಗೋದು ತುಂಬ ಕಡಿಮೆ. ಶಾಲೆಯಿಂದ ಯಾವಾಗೋ ವರ್ಷಕ್ಕೊಮ್ಮೆ ನಮಗೆಲ್ಲ ಕರ್ಕೊಂಡು ಹೋಗ್ತಿದ್ರಲ್ಲ, ಆ ಥರದಕ್ಕೆ ಹೋಗಿದ್ದೀನಿ. ತೀರಾ ಚಿಕ್ಕ ವಯಸ್ಸಿನಲ್ಲಿ ಏನೋ ಹೋಗಿಲ್ಲ, ಎಲ್ಲಿಗೂ ದೂರ ಅಂತ ಹೋಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನೋ ಅಷ್ಟೆ. ನಮ್ಮ ತಂದೆ ತಾಯಿ ಕಲಬುರಗಿಯವರು, ಅಲ್ಲಿಂದ ಇಲ್ಲಿಗೆ ಹೋಗಿ ಬರೋದೇ ದೊಡ್ಡ ಪ್ರಯಾಣ ಅಂತ ಹೇಳಿ ಅನ್ನಿಸ್ತಾ ಇತ್ತಷ್ಟೇ. ಟ್ರೈನಲ್ಲಿ ಹೋಗ್ತಾ ಇದ್ವಿ. ಬೇರೆಯವರೆಲ್ಲ ಹೋಗಬೇಕಾದ್ರೆ ನಮಗೂ ಆಸೆ ಆಗೋದು, ನಮಗೂ ಕರ್ಕೊಂಡು ಹೋಗ್ಬೋದು, ಕರ್ಕೊಂಡು ಹೋಗ್ತಾರೆ ಅಂಥೇಳಿ. ಆದರೆ ಹಲವಾರು ಪರಿಸ್ಥಿತಿಗಳ ಕಾರಣದಿಂದ ಎಲ್ಲೂ ಹೋಗಿರಲಿಲ್ಲ. ಈಗ ಅನ್ನಿಸ್ತು, ಹೊರಗಡೆ ಹೋಗಬೇಕು, ಪ್ರಪಂಚ ತಿಳ್ಕೊಳ್ಬೇಕು, ಕೋಶ ಓದಿದ್ದು ಸಾಕಾಯಿತು, ದೇಶ ಒಂಚೂರು ಸುತ್ತಣ ಅನ್ನುವಂತಹ ಆಸೆಯಿಂದ ಹೊರಟಿದ್ದಷ್ಟೆ. ಜೊತೆಗೆ ಈ ಥರದೊಂದು ಪ್ರಯಾಣ ಏನು ಮಾಡುತ್ತೆ, ನಮಗೊಂದಷ್ಟು ಅನುಭವಗಳನ್ನು ಕಟ್ಕೊಡ್ತಾ ಹೋಗುತ್ತೆ. ನಾವು ಎಲ್ಲೂ ಈ ಅನುಭವಗಳನ್ನು ತೊಗೊಳೋಕ್ಕಾಗಲ್ಲ. ಯಾವ 8, 9, 10 ತರಗತಿ ಪದವಿಯಲ್ಲಿರುವಂತಹ ಪಠ್ಯಪುಸ್ತಕಗಳು ನಮಗೆ ಇವನ್ನು ಹೇಳ್ಕೊಡಲ್ಲ. ಅಥವಾ ಮುಂಚೆ ಆದರೆ ಶಿಕ್ಷಕರು ನಮಗೆ ಇದನ್ನು ಪಠ್ಯಪುಸ್ತಕಗಳಲ್ಲಿರುವಂತಹ ಪಠ್ಯಗಳ ಜೊತೆಗೇ ಹೇಳ್ಕೊಡ್ತಾ ಇದ್ರು. ಆದರೆ ಇವಾಗ ಆ ಥರ ಹೇಳ್ಕೊಡೋಕ್ಕೆ ಅವಕಾಶವೂ ಇಲ್ಲ, ನಾವು ಕಲಿಯೋದಕ್ಕೂ ಅವಕಾಶವೂ ಇಲ್ಲ. ಏನೇ ಆದ್ರೂ ಹೊರಗಡೆ ಹೋಗಿ ಜನರ ಜೊತೆ ಬೆರೆತು ನಾವು ಕಲಿಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.